ಚಂದನವನದ ಘಮಲನ್ನ ನಾಶ ಮಾಡಿದ ಜನ ಇವರೆಲ್ಲರೂ ಕೂಡ ದಿನದಿಂದ ದಿನಕ್ಕೆ ಈ ಲಿಸ್ಟ್ ಬೆಳಿತಾನೆ ಹೋಗ್ತಾ ಇದೆ ಹಾಗಾದ್ರೆ ಹನ್ನೆರಡು ಮೈನಸ್ ನಾಲ್ಕು ಈಕ್ವಲ್ಸ್ ಎಂಟು ಈ ಅಷ್ಟಮರ್ಮ ಏನು ಅಂತಕ್ಕಂಥದನ್ನ ಹೇಳ್ತಾ ಇದ್ವಿ ಎಲ್ಲಿದ್ದಾರೆ ಈ ಅಷ್ಟ ಡ್ರಗ್ಸ್ ಎಫ್ ಐ ಆರ್ ಆಗೋ ಮುನ್ನನೇ ಎಸ್ಕೇಪ್ ಆಗಿಬಿಟ್ಟಿದಾರಾ ಯಾರ್ಯಾರು ಅಂತ ಹೇಳ್ತೀವಿ ಆದಿತ್ಯ ಆಳ್ವ ಪ್ರಶಾಂತ್ ರಾಂಕ ವೈಭವ್ ಜೈನ್ ಸೇರಿದಂತೆ ಎಂಟು ಮಂದಿ ನಾಪತ್ತೆಯಾಗಿದ್ದಾರೆ ಸಿ ಸಿ ಬಿ ಪೊಲೀಸರಿಗೆ ಹೆದರಿ ಊರು ಬಿಟ್ಟಿದ್ದಾರೆ ಈ ಅಷ್ಟ ಡ್ರಗ್ಸ್ ಕೋರರು ನೆರೆ ರಾಜ್ಯಗಳಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಹಾಗಾದ್ರೆ ಈ ಎಂಟು ಮಂದಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಸಿ ಬಿ ಪೊಲೀಸರಿಗೆ ಇವೆಲ್ಲವೂ ಕೂಡ ಮೊದಲೇ ಗೊತ್ತಿತ್ತಾ ಅಂತ ಯಾಕೆಂದ್ರೆ ಹನ್ನೆರಡು ಜನರ ಮೇಲೆ ಎಫ್ ಐ ಆರ್ನ ಹಾಕಿದ್ರೆ ಆ ಹನ್ನೆರಡು ಜನರಲ್ಲಿ ನಾಲ್ಕು ಜನ ಮಾತ್ರ ಈಗ ಪೊಲೀಸರ ಕೈಗೆ ಸಿಕ್ಕಿರ್ತಕ್ಕಂಥದ್ದು ಉಳಿದವರು ಎಲ್ಲಿ ಈ ಬಗ್ಗೆ ಕೂಡ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ ನನ್ನ ಕೊಲೀಗ್ ನರಸಿಂಮೂರ್ತಿ ಅವರಿಂದ ನರಸಿಂಮೂರ್ತಿ ಸಹಜವಾಗಿ ಈ ಪ್ರಶ್ನೆ ಉದ್ಭವ ಆಗುತ್ತೆ ಅಲ್ವಾ ಇವರೇನೋ ಎಫ್ ಐ ಆರ್ ಹಾಕಿದ್ರು ಹನ್ನೆರಡು ಜನರ ಆರೋಪಿಗಳು ಅಂತ ತೋರಿಸಿದ್ರು ಆದರೆ ನಾಲ್ಕು ಜನ ಮಾತ್ರ ಇದ್ದಾರೆ ಎಂಟು ಜನ ಎಲ್ಲಿ ಯಾಕೆ ಅವ್ರನ್ನ ಇನ್ನೂ ಬಂಧಿಸಿಲ್ಲ ಯಾಕೆ ವಿಚಾರಣೆ ಮಾಡಿಲ್ಲ ಅವ್ರು ಇದ್ದಾರೋ ಎಸ್ಕೇಪ್ ಆಗಿದಾರೋ ಇದ್ರ ಬಗ್ಗೆ ಏನಿದೆ ಮಾಹಿತಿ ಮೂರ್ತಿ ಅರವಿಂದ ಘಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸಿಸಿಬಿಯ ನಾರ್ಕೋಟಿಕ್ಸ್ ಎಸಿಪಿ ಗೌತಮ್ ರಿಂದ ದೂರು ದಾಖಲಾಗಿತ್ತು ಆ ದೂರಿನ ಆಧಾರದ ಮೇಲೆ ಸುಮಾರು ಹನ್ನೆರಡು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಈಗ ಹನ್ನೆರಡು ಜನರಲ್ಲಿ ನಾಲ್ಕು ಜನರನ್ನ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡೋ ಕೆಲಸವನ್ನ ಮಾಡಿದ್ದಾರೆ ಉಳಿದ ಎಂಟು ಮಂದಿ ಏನಿದ್ದಾರೆ ಇವರು ನಾಪತ್ತೆಯಾಗಿರೋದು ಅದರಲ್ಲಿ ಜೀವರಾಜ್ ಆಳ್ವ ಅವರ ಪುತ್ರ ಆದಿತ್ಯ ಆಳ್ವ ಇರ್ಬೋದು ಪ್ರಶಾಂತ್ ರಂಕ ಇರ್ಬೋದು ವೈಭವ್ ಜೈನ್ ಇರ್ಬೋದು ಹೀಗೆ ಸುಮಾರು ಎಂಟು ಮಂದಿ ತಲೆಮರೆಸ್ಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಅವರಿಗೆ ಈ ಟ್ರೂಪ್ ಏನಿತ್ತು ಈ ಟ್ರೂಪ್ ವ್ಯವಸ್ಥಿತವಾಗಿ ಡ್ರಗ್ಗನ್ನು ಸರಬರಾಜು ಮಾಡಿಕೊಂಡು ಅದನ್ನು ಪಾರ್ಟಿಗಳಲ್ಲಿ ಕನ್ಸ್ಯೂಮ್ ಮಾಡೋದಕ್ಕೆ ಅಥವಾ ಪಾರ್ಟಿಗಳಿಗೆ ಬಂದಂಥವ್ರಿಗೆ ಕೊಡ್ತಕ್ಕಂಥದ್ದು ಶಾಲಾ ಕಾಲೇಜು ವಿ ಐ ಪಿ ಮಕ್ಕಳು ಇಂಥವ್ರಿಗೆ ಯಾರ್ಯಾರು ಆ ಡ್ರ ಆ ಒಂದು ಪಾರ್ಟಿಗೆ ಆಹ್ವಾನವಿತ್ತೋ ಅಂಥವ್ರಿಗೆ ಡ್ರಗ್ ಅನ್ನು ಕೊಡೋ ಕೆಲಸ ಮಾಡ್ತಿದ್ರು ನಿಟ್ಟಿನಲ್ಲಿ ಎಫ್ಐ ಆರ್ ದಾಖಲಾಗಿದೆ ಹೀಗಾಗಿ ಈ ಒಂದು ಎಲ್ಲೋ ಒಂದು ಕಡೆ ನಮ್ಮನ್ನ ಸಹ ಪೊಲೀಸರು ಬಂಧಿಸಬಹುದು ಅನ್ನೋ ಒಂದು ಭಯ ಅವ್ರಿಗೆ ಕಾಡಿದೆ ಹೀಗಾಗಿಯೇ ಯಾವಾಗ ಐ ಆರ್ ದಾಖಲಾಗೋದಕ್ಕೂ ಮೊದಲು ಅವರೆಲ್ಲರೂ ಕೂಡ ಬೆಂಗಳೂರು ನಗರವನ್ನ ಬಿಟ್ಟು ತೆರಳಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಹೀಗಾಗಿ ಅವರು ಊರು ಬಿಟ್ಟು ಬೇರೆ ಕಡೆ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಎಫ್ ಐ ಆರ್ ಆಗೋದಕ್ಕೂ ಮೊದಲೇ ಎಲ್ಲೋ ಒಂದು ಕಡೆ ಅವ್ರಿಗೆ ಸುಳಿವು ಸಿಕ್ಕಿದೆ ಯಾಕಂತ ಹೇಳಿದ್ರೆ ಇವರೆಲ್ರದ್ದು ಒಂದು ಟ್ರೂಪು ನಮ್ಮಲ್ಲಿ ಒಬ್ಬನ್ನ ಕರೆದು ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭಗಳಲ್ಲಿ ನಮ್ಮನ್ನು ಕೂಡ ಕರೆದೇ ಕರೀತಾರೆ ಹೀಗಾಗಿ ನಾವು ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು ಅನ್ನೋ ಕಾರಣಕ್ಕೆ ಅನ್ನೋ ಮನಸ್ಥಿತಿಯಲ್ಲಿ ಅವರು ಬೇರೆ ಕಡೆ ಹೋಗಿ ತಲೆಯನ್ನು ಮರೆಸ್ಕೊಂಡಿದ್ದಾರೆ ಈಗಾಗಲೇ ಟೆಕ್ನಿಕಲ್ ಆಧಾರದ ಮೇಲೆ ಶೀಘ್ರದಲ್ಲೇ ಅವ್ರನ್ನ ಬಂಧಿಸ್ತೀವಿ ಅನ್ನೋ ಮಾತನ್ನು ಸಹ ಸಿ ಸಿ ಬಿ ಪೊಲೀಸರು ಆಡ್ತಿದ್ದಾರೆ ಮತ್ತು ಇವರು ಎಸ್ಕೇಪ್ ಆಗಿರೋದ್ರ ಹಿಂದೆ ಮತ್ತೊಂದು ಸಂಗತಿ ಇರುತ್ತೆ ಅಂತ ಹೇಳಿದ್ರೆ ಅಂದರೆ ಅರೆಸ್ಟ್ ಆಗೋದಕ್ಕೂ ಮೊದಲು ಬೇರೆ ಕಡೆ ತಲೆಯನ್ನು ಮರೆಸ್ಕೊಂಡಿದ್ದು ಅವ್ರ ಸಂಬಂಧಿಕರ ಮೂಲಕ ಅವರ ಪೋಷಕರ ಮೂಲಕ ಅವರ ವಕೀಲರನ್ನು ಸಂಪರ್ಕವನ್ನು ಮಾಡಿಕೊಂಡು ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನು ಹಾಕ್ಕೊಳ್ಳೋದು ಇನ್ ಕೇಸ್ ಏನಾದರೂ ಏನಾದರೂ ಸಿಕ್ಕದಂತಹ ಸಂದರ್ಭಗಳಲ್ಲಿ ಬಂದು ನ್ಯಾಯಾಲಯದಲ್ಲಿ ಬೇಲ್ ಶ್ಯೂರಿಟಿಯನ್ನು ಕೊಟ್ಟು ಆ ಬಳಿಕ ಇಲ್ಲಿ ಪೊಲೀಸರ ವಿಚಾರಣೆಗೆ ಕೂಡ ಹಾಜರಾಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರ ಪ್ಲಾನ್ ಇರುತ್ತೆ ಆದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಅಬ್ಜೆಕ್ಷನ್ ಅನ್ನ ಹಾಕುವ ಕೆಲಸವನ್ನ ಸಹ ಸಿ ಸಿ ಬಿ ಕಡೆಯಿಂದ ಮಾಡಲಾಗಿದೆ ಹೇಳಿ ಹೇಳಲಾಗ್ತಿರೋದು ನರಸಿಂಹೂರ್ತಿ ತಮ್ಮೆಲ್ಲಾ ಮಾಹಿತಿಗೆ ಧನ್ಯವಾದ